ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ಒಂದೆರಡು ದಿನಗಳಿಂದ ನಿಮ್ಮ ಫೋನ್ಗೂ ಈ ರೀತಿ ಚಿತ್ರ ವಿಚಿತ್ರ ಫ್ಲಾಶ್ ಮೆಸೇಜ್ ಏನೋ ಅನಾಹುತ ಆಗೋಯ್ತು ಅನ್ನೋ ರೀತಿಲಿ ಮೊಬೈಲ್ ಇದ್ದಕ್ಕಿದ್ದಾಗೆ ಫ್ಲ್ಯಾಶ್ ಆಗೋದು ಸೌಂಡ್ ಬರೋದು ಎಲ್ಲ ಆಗಿರ್ಬೋದು ಫೋನ್ ಇದ್ದಕ್ಕಿದ್ದ ಹಾಗೆ ಪೊಲೀಸರ ಅಂತೆ ಬಡ್ಕೊಂಡು ಸ್ಕ್ರೀನ್ ಮೇಲೆ ಉದ್ದುದ್ದದ ಮೆಸೇಜ್ ಕಾಣಿಸ್ಕೊಂಡಿರ್ಬೋದು ಕೆಲವರಂತೂ ನಾವು ಕಣ್ಣಾನೆ ನೋಡಿದೀವಿ ಗಾಬರಿಯಾಗಿ ಹೋಗಿದ್ದಾರೆ ಏನಿದು ಏನು ಎಲ್ಲಿಂದ ಬಂತು ಏನಿದು ಅಂತ ಕೇಳಿದ್ದಾರೆ ಈ ಮೆಸೇಜ್ ಏನು ಯಾಕೆ ಬಂತು ಸ್ನೇಹಿತರೆ ಆಗೋ ಅಗತ್ಯ ಇಲ್ಲ ಇದು ಕೇಂದ್ರ ಟೆಲಿಕಾಂ ಇಲಾಖೆ ಕಳಿಸಿದ ಎಮರ್ಜೆನ್ಸಿ ಮೆಸೇಜ್ ಹಾಗಿದ್ರೆ ಏನ್ ಎಮರ್ಜೆನ್ಸಿ ಬಂತು ಸರ್ಕಾರ ಈ ಎಮರ್ಜೆನ್ಸಿ ಮೆಸೇಜ್ ಅಂದ್ರೆ ತುರ್ತು ಅಪಾಯದ ಸಂದೇಶವನ್ನ ಯಾಕೆ ರವಾನೆ ನಿಮಗೆ ಇದರ ಹಿಂದಿರೋ ಉದ್ದೇಶ ಏನು ಇದರಿಂದ ಆಗೋ ಪ್ರಯೋಜನ ಬನ್ನಿ ಇದೆಲ್ಲವನ್ನ ವಿಡಿಯೋದಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಫೋನ್ಗೂ ಕೂಡ ಮೆಸೇಜ್ ಬಂದಿರುತ್ತೆ ಬಂದಿಲ್ಲ ಅಂದ್ರೆ ಎನಿ ಮೂಮೆಂಟ್ ಬರಬಹುದು ಎಲ್ರಿಗೂ ಬರ್ತಾ ಇದೆ ಫೋನ್ ಅಲ್ಲಿ ಎರಡು ಸಿಮ್ ಇದ್ರೆ ಎರಡು ಸಿಮ್ಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಮೆಸೇಜ್ ಬರ್ತಾ ಇದೆ ಕೇಂದ್ರ ದೂರ ಸಂಪರ್ಕ ಇಲಾಖೆ ಭೂಕಂಪ ಪ್ರವಾಹ ಸುನಾಮಿ ಮೇಘ ಸ್ಫೋಟ ಚಂಡಮಾರುತ ಕಾಡ್ಗಿಚ್ಚು ಜ್ವಾಲಾಮುಖಿ ಸ್ಫೋಟ ಈ ರೀತಿ ನೈಸರ್ಗಿಕ ವಿಕೋಪಗಳಾದಾಗ ಜೊತೆಗೆ ಶತ್ರು ದೇಶಗಳು ಅಥವಾ ಉಗ್ರ ಸಂಘಟನೆಗಳು ದಿಢೀರಂತ ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮ ಜನರಿಗೆ ಬೇಗ ಮೆಸೇಜ್ ಕಳಿಸೋದು ಅನಿವಾರ್ಯ ಆಗತ್ತೆ ಯಾಕಂದ್ರೆ ಜನರಿಗೆ ಈ ಆಪತ್ತಿನ ಬಗ್ಗೆ ಈ ಬಂದಿರೋ ಗಂಡಾಂತರದ ಬಗ್ಗೆ ಅರ್ಜೆಂಟ್ ಆಗಿ ಮಹತ್ವದ ಮಾಹಿತಿಯನ್ನ ತಲುಪಿಸೋಕೆ ಸಾಧ್ಯ ಆದ್ರೆ ಅದಕ್ಕೆ ಪ್ರಿಪೇರ್ ಆಗ್ಬೋದು ಅಥವಾ ದಿಢೀರಾಗಿ ಆ ಜಾಗದಿಂದ ಬೇರೆ ಕಡೆಗೆ ಓಡ್ ಹೋಗೋಕೂ ಆಗ್ಬೋದು ಹೀಗಾಗಿ ಈ ರೀತಿ ಜನರಿಗೆ ಬೇಗ ಅಟ್ ಎ ಟೈಮ್ ಅಲರ್ಟ್ ಮೆಸೇಜ್ ಕಳಿಸೋಕೆ ಸರ್ಕಾರ ಒಂದು ಸಿಸ್ಟಮ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಅದರ ಪ್ರಯೋಗಾರ್ಥ ಸ್ಯಾಂಪಲ್ ಮೆಸೇಜ್ ಗಳನ್ನ ಈಗ ಕಳಿಸಲಾಗ್ತಾ ಇದೆ ಸ್ಯಾಂಪಲ್ ಮೆಸೇಜ್ ಗಳನ್ನ ಅದೇ ಈಗ ನಿಮ್ಮ ಫೋನ್ಗೂ ಕೂಡ ಬಂದಿರೋದು ಬರ್ತಾ ಇರೋದು ಕಳೆದ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕೂಡ ಇಂತಹ ಪ್ರಯೋಗ ಆಗಿತ್ತು ಇದೀಗ ಅಕ್ಟೋಬರ್ ಹನ್ನೆರಡನೇ ತಾರೀಕು ಮತ್ತೊಮ್ಮೆ ಈ ರೀತಿಯ ಟೆಸ್ಟ್ ಮೆಸೇಜ್ ಬಂದಿದೆ ತುಂಬಾ ಜನ ಕೆಲ ಕಾಲ ಹೋಗೋದಿಲ್ಲ ಏ ಏನೋ ಬಂತು ಏನೋ ಬಂತು ಅಲರ್ಟ್ ಆಗ್ತಿದೆ ಕೂಗ್ತಾ ಇದೆ ಹೊಡ್ಕೊಳ್ತಾ ಇದೆ ಅಲರ್ಟ್ ಅಲರ್ಟ್ ಅಂತ ಬರ್ತಾ ಇದೆ ಅಂತ ಹೇಳಿ ಗಾಬರಿ ಆಗಿದ್ದಾರೆ ತುಂಬಾ ವಿದ್ಯಾವಂತರು ತುಂಬಾ ಓದಿ ತಿಳ್ಕೊಂಡಿರೋರು ಆ ಇಂಗ್ಲಿಷ್ ಬಂದಿರೋ ಅಥವಾ ಕನ್ನಡದಲ್ಲಿ ಬಂದಿರೋ ಮೆಸೇಜ್ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋರು ಕೂಡ ಪೂರ್ತಿ ಓದಕ್ಕೆ ಹೋಗದೆ ಗಾಬರಿಯಾಗಿ ಏನೇನೋ ಓದಕ್ಕೆ ಹೋಗಿ ಹೆದರ್ಕೊಳ್ತಾ ಇದ್ದಾರೆ ಅಟ್ಯಾಕ್ ಸೈಬರ್ ಅಟ್ಯಾಕ್ ಹ್ಯಾಕ್ ಏನಪ್ಪಾ ಇದು ಅಂತ ಏನು ಹೆದರ್ಕೊಳ್ಳುವ ಅಗತ್ಯ ಇಲ್ಲ ಹಾಗಾದ್ರೆ ಸ್ಯಾಂಪಲ್ ಮೆಸೇಜ್ ನಲ್ಲಿ ಏನಿತ್ತು ಬನ್ನಿ ಯಥಾವತ್ತಾಗಿ ಆ ಟೆಸ್ಟ್ ಏನಿತ್ತು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀವಿ ಈ ರೀತಿಯಾಗಿತ್ತು ಎಮರ್ಜೆನ್ಸಿ ಅಲರ್ಟ್ ಎಕ್ಸ್ಟ್ರೀಮ್ ಅಂತ ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯಿಂದ ಸೆಲ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಮೂಲಕ ಕಳುಹಿಸಲಾದ ಸ್ಯಾಂಪಲ್ ಟೆಸ್ಟಿಂಗ್ ಮೆಸೇಜ್ ಇದು ಈ ಸಂದೇಶಕ್ಕೆ ಸ್ಪಂದಿಸದೆ ನಿರ್ಲಕ್ಷಿಸಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಾರಿಗೆ ತರ್ತಾ ಇರುವಂತಹ ಭಾರತದಾದ್ಯಂತದ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ ಅನ್ನ ಪರೀಕ್ಷಿಸೋಕೆ ಈ ಸಂದೇಶ ಕಳಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ಸಕಾಲಕ್ಕೆ ಅಲರ್ಟ್ ನೀಡೋಕೆ ಮತ್ತು ಸಾರ್ವಜನಿಕರ ಸುರಕ್ಷತೆ ಹೆಚ್ಚಿಸುವ ದೃಷ್ಟಿಯಿಂದ ಈ ವ್ಯವಸ್ಥೆ ರೂಪಿಸಲಾಗಿದೆ ಈ ಮೆಸೇಜ್ಗಳನ್ನ ಎಲ್ಲ ಫೋನ್ಗಳಿಗೂ ಕಳಿಸ್ತಾ ಇದ್ದಾರೆ ಸೊ ಬಹಳ ಜನಕ್ಕೆ ಈ ಮೆಸೇಜ್ ನೋಡಿದ ಕೂಡಲೇ ಅರ್ಥ ಆಗಿರುತ್ತೆ ಏನೋ ಟೆಸ್ಟಿಂಗ್ ಮಾಡೋಕೆ ಇದನ್ನ ಕಳಿಸಿರ್ತಾರೆ ಅಂತ ಯಾರೆಲ್ಲ ಓದ್ತಾರೋ ಅವ್ರಿಗೆ ಅರ್ಥ ಆಗಿರುತ್ತೆ ಇದನ್ನ ಈ ಸಿಸ್ಟಮನ್ನು ಪರೀಕ್ಷೆ ಮಾಡೋಕೆ ಟ್ರಯಲ್ ಆಗಿ ಮಾಡಲಾಗಿದೆ ಅಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದೊಂದಿಗೆ ಸಹಭಾಗಿತ್ವದಲ್ಲಿ ದೂರ ಸಂಪರ್ಕ ಇಲಾಖೆ ಸೆಲ್ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಬಿ ಎಸ್ ಅನ್ನ ಈ ಟ್ರಯಲ್ ನಡೆಸ್ತಾ ಇದೆ ಟ್ರಯಲ್ ಟೆಸ್ಟಿಂಗ್ ನಡೆಸ್ತಾ ಇದೆ ಧ್ವನಿ ಮತ್ತು ವೈಬ್ರೇಷನ್ಗೆ ನಿಮ್ಮ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿರುತ್ತೆ ಅಥವಾ ಬರ್ತಾ ಇದೆ ಈ ಅಲರ್ಟ್ಗಳು ಪರೀಕ್ಷಾ ಪ್ರಕ್ರಿಯೆ ಭಾಗವಾಗಿ ಇರ್ತಾವೆ ಹೊರತು ನಿಜವಾದ ತುರ್ತು ಪರಿಸ್ಥಿತಿ ಅಂತ ಹೆದರ್ಕೊಳ್ಳುವ ಅಗತ್ಯ ಇಲ್ಲ ಅಂತ ವಿವರಣೆ ಕೂಡ ಕೊಡಲಾಗಿದೆ ಹಾಗಂತ ಮುಂದೆ ಬರೋದೆಲ್ಲ ಟೆಸ್ಟ್ ಅಂತಲ್ಲ ಈಗ ಮಾಡ್ತಿರೋದು ಟೆಸ್ಟ್ ಕೆಲವೊಂದ್ಸಲಿ ರಿಯಲ್ ಅಲರ್ಟ್ ಕೂಡ ಬರಬಹುದು ಅದಕ್ಕೋಸ್ಕರನೇ ಮಾಡ್ತಿರೋದು ಬಟ್ ಆ ಮೆಸೇಜನ್ನು ನೀಟಾಗಿ ಓದಿ ನೀವು ಓದ್ದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಟ್ರಯಲ್ ಅಥವಾ ರಿಯಲ್ ಮೆಸೇಜ್ ಬಂತ ಅಂತ ಸದ್ಯಕ್ಕೆ ಈಗ ಬರ್ತಿರೋದೆಲ್ಲ ಟ್ರಯಲ್ ಮೆಸೇಜ್ಗಳು ಹಾಗಂತ ಓದ್ದೇ ಡಿಸ್ಮಿಸ್ ಮಾಡೋಕೆ ಹೋಗಬೇಡಿ ಓದಿ ಓದಿ ನೋಡ್ರೆ ಏನಾಗಲ್ಲ ಎರಡು ನಿಮಿಷ ಹೋಗುತ್ತೆ ಅಷ್ಟೆ ಯಾಕಂದರೆ ಟೆಸ್ಟ್ ಮಾಡ್ತಿರೋ ಉದ್ದೇಶನೇ ಈಗ ಟ್ರಯಲ್ ಮುಂದೇನಾದ್ರೂ ಅಗತ್ಯ ಬಿದ್ದರೆ ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕು ಅಂತ ಹಾಗಾಗಿ ಈ ರೀತಿ ಮೆಸೇಜ್ ಬಂದಾಗ ನೀಟಾಗಿ ಓದು ತುಂಬಾ ಮುಖ್ಯ ಹಾಗಿದ್ರೆ ಬ್ರಾಡ್ಕಾಸ್ಟಿಂಗ್ ಸಿಸ್ಟಮ್ ಇದರಿಂದ ಹೇಗೆ ಸಡನ್ ಆಗಿ ಎಲ್ಲ ಮೊಬೈಲ್ ಗಳಿಗೆ ಮೆಸೇಜ್ ಹೋಗುತ್ತೆ ಅಂತ ಕೇಳಿದ್ರೆ ಹೇಳ್ತಾ ಹೋಗ್ತೀವಿ ನೋಡಿ ಏನಿದು ಸೆಲ್ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಸಿಸ್ಟಮ್ ಸೆಲ್ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಸಿಸ್ಟಮ್ ಎಸ್ ಟೆಕ್ನಾಲಜಿಯಿಂದ ಯಾವುದೇ ಕಂಪನಿಯ ನೆಟ್ವರ್ಕ್ ಆಗಲಿ ಆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಆ ಫೋನ್ ಬಳಸ್ತಾ ಇದ್ರೆ ಆ ಫೋನ್ಗೆ ಮೆಸೇಜ್ ಹೋಗುತ್ತೆ ಆ ರೀತಿ ಸಿಸ್ಟಮ್ ಇದು ತಜ್ಞರ ಪ್ರಕಾರ ಹತ್ತು ಸೆಕೆಂಡ್ ನಲ್ಲಿ ಇಡೀ ಒಂದು ಮೊಬೈಲ್ ನೆಟ್ವರ್ಕ್ ಏರಿಯಾವನ್ನು ಕವರ್ ಮಾಡೋಕಾಗುತ್ತೆ ಮೊಬೈಲ್ ನೆಟ್ವರ್ಕ್ ಏರಿಯಾ ಸುಮಾರು ಲಕ್ಷ ಮೊಬೈಲ್ಗಳು ಇರಬಹುದು ಅಷ್ಟು ಮೊಬೈಲ್ ಗಳಿಗೆ ಮೆಸೇಜ್ ಕಳಿಸಬಹುದು ಸಿ ಡಾಟ್ ಅನ್ನೋ ಕಂಪನಿಯ ಸಿಇಒ ರಾಜ್ಕುಮಾರ್ ಉಪಾಧ್ಯಾಯ ಹೇಳೋ ಪ್ರಕಾರ ಸದ್ಯ ನಮ್ಮ ಸರ್ಕಾರ ವಿದೇಶಿ ಕಂಪನಿಗಳೊಂದಿಗೆ ಈ ಸರ್ವಿಸ್ ಅನ್ನು ತಗೋತಾ ಇದೆ ಜಿಯೋ ಮತ್ತು ಬಿಎಸ್ಎನ್ಎಲ್ ಸೇವೆಯ ಫೋನ್ಗಳಲ್ಲಿ ಟ್ರಯಲ್ ನಡೆಸ್ತಾ ಇದೆ ಆದ್ರೆ ಸಿ ಡಾಟ್ ಕೂಡ ಈ ವ್ಯವಸ್ಥೆಯನ್ನ ಸ್ವದೇಶಿಯಾಗಿ ಡೆವಲಪ್ ಮಾಡ್ತಾ ಇದೆ ಈಗಾಗಲೇ ಅಮೆರಿಕ ಬ್ರಿಟನ್ ಆಸ್ಟ್ರೇಲಿಯಾ ಕೆನಡಾ ಸೌದಿ ದಕ್ಷಿಣ ಕೊರಿಯಾ ಜಪಾನ್ ಶ್ರೀಲಂಕಾ ಫ್ರಾನ್ಸ್ ಡೆನ್ಮಾರ್ಕ್ ಸೇರಿ ಸುಮಾರು ಇಪ್ಪತ್ತೇಳು ದೇಶಗಳಲ್ಲಿ ಸಿಸ್ಟಮ್ ಆಲ್ರೆಡಿ ಜಾರಿಯಲ್ಲಿದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸಾಮಾನ್ಯವಾಗಿ ನಮ್ಮ ಎಲ್ಲಾ ಸ್ಮಾರ್ಟ್ ಫೋನ್ಗಳಲ್ಲಿ ಈ ಫೀಚರ್ ಆಲ್ರೆಡಿ ಇತ್ತು ಅಂದ್ರೆ ಈ ಇದನ್ನ ಬಳಸುವ ವಿಧಾನ ಆಲ್ರೆಡಿ ಇತ್ತು ಎಮರ್ಜೆನ್ಸಿ ಮೆಸೇಜಸ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ನೋಡಿರಬಹುದು ಆದ್ರೆ ಅದನ್ನ ಬಳಸುವ ವಿಧಾನ ನಮ್ಮ ದೇಶದಲ್ಲಿ ಜಾರಿಯಲ್ಲಿ ಇರಲಿಲ್ಲ ಅಷ್ಟೇ ಆದ್ರೆ ಈಗ ಅದನ್ನ ಭಾರತದಲ್ಲಿ ಬಳಸೋಕೆ ತುರ್ತು ಸಂದರ್ಭಗಳಲ್ಲಿ ಆ ಸೇವೆಯನ್ನ ಯೂಸ್ ಮಾಡ್ಕೊಳ್ಳೋಕೆ ನಮ್ಮಲ್ಲೂ ಕೂಡ ಪ್ಲಾನಿಂಗ್ ನಡೀತಾ ಇದೆ ಫೋನ್ಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಡಿವೈಸಸ್ ಅಲ್ಲಿ ಬೇರೆ ಬೇರೆ ರೀತಿ ವರ್ಕ್ ಆಗುತ್ತೆ ಇದು ಆದ್ರೆ ಬಹುತೇಕ ಫೋನ್ಗಳಲ್ಲಿ ಈ ಫೀಚರ್ ಇದ್ದೇ ಇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಹೊಸ ಫೋನ್ಗಳನ್ನ ತಗೋಬೇಕು ಅಂತ ಏನಿಲ್ಲ ಕಳೆದ ಹಲವು ವರ್ಷಗಳಿಂದ ಫೋನ್ ನಲ್ಲಿ ಇದನ್ನ ಈ ರೀತಿ ಮೆಸೇಜ್ ಗಳನ್ನ ಸ್ವೀಕರಿಸುವ ಸಾಮರ್ಥ್ಯವನ್ನ ಇಂಟಿಗ್ರೇಟ್ ಮಾಡಲಾಗಿದೆ ಆದ್ರೆ ಫೋನ್ಗಳಲ್ಲಿ ಕೆಲವೊಮ್ಮೆ ಕೇಳ್ತಾರೆ ಯಾವ ಯಾವ ರೀತಿಯ ಎಮರ್ಜೆನ್ಸಿ ಮೆಸೇಜಸ್ನ ರಿಸೀವ್ ಮಾಡೋಕೆ ಬಯಸ್ತೀರಿ ನೀವು ಅಂತ ಅಲ್ಲಿ ಎಲ್ಲಾ ರೀತಿಯ ಎಮರ್ಜೆನ್ಸಿ ಮೆಸೇಜ್ ರಿಸೀವ್ ಮಾಡೋಕೆ ನೀವು ಓಕೆ ಕೊಟ್ಟರೆ ಒಳ್ಳೆಯದು ಕೆಲ ಫೋನ್ಗಳಲ್ಲಿ ಈ ರೀತಿ ಇಲ್ಲದೇ ಇರಬಹುದು ಜಸ್ಟ್ ಒಂದೇ ಆಪ್ಷನ್ ಇರ್ಬೋದು ಬೇಕಾ ಬೇಡ ಅಂತ ಇನ್ನು ಕೆಲ ಫೋನ್ಗಳಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯ ಎಮರ್ಜೆನ್ಸಿ ಮೆಸೇಜ್ ಗಳನ್ನ ತಗೊಳ್ಳೋಕ್ಕೆ ಅಥವಾ ತಗೊಳ್ಳದೇ ಇರೋದಕ್ಕೆ ಸೆಲೆಕ್ಟ್ ಮಾಡೋಕ್ಕೂ ಕೂಡ ಆಪ್ಷನ್ ಕೊಡ್ಬೋದು ನನ್ನ ಫೋನ್ ಆ ರೀತಿ ಎಲ್ಲ ಆಪ್ಷನ್ಸ್ ಕೂಡ ಇದೆ ಯಾವ ಫೋನ್ ಅಂತ ನಾವೀಗ ಡಿಸ್ಕಸ್ ಮಾಡೋದು ಬೇಡ ಯಾಕಂತ ಹೇಳಿದ್ರೆ ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ ಬಟ್ ಎಲ್ಲ ಫೋನ್ಗಳಲ್ಲೂ ಈ ಫೀಚರ್ ಇರುತ್ತೆ ಕೆಲವು ಫೋನ್ಗಳಲ್ಲಿ ಒಂದೇ ಆಪ್ಷನ್ ಇರ್ಬೋದು ರಿಸೀವ್ ಮಾಡ್ತೀನಿ ಮಾಡಲ್ಲ ಅಂತ ಇನ್ನು ಕೆಲವು ಫೋನ್ಗಳಲ್ಲಿ ಈ ಕೆಟಗರಿಗೆ ಸಂಬಂಧಪಟ್ಟಿದ್ದು ಮಾಡ್ತೀನಿ ಈ ಕೆಟಗರಿ ಸಂಬಂಧಪಟ್ಟಿದ್ ಬೇಡ ನನಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕು ಕೂಡ ಆಪ್ಷನ್ ಕೊಡಬಹುದು ನಿಮ್ಮ ನಿಮ್ಮ ಫೋನ್ಗಳಲ್ಲಿ ಚೆಕ್ ಮಾಡಿ ಸ್ನೇಹಿತರೆ ಈ ಸರ್ವಿಸ್ ಪೂರ್ತಿಯಾಗಿ ಜಾರಿ ಆದ್ಮೇಲೆ ತುಂಬಾ ಪರಿಣಾಮಕಾರಿ ಆಗ್ಬೋದು ಭಾರತದಲ್ಲಿ ಪ್ರತಿ ವರ್ಷ ಪ್ರವಾಹ ಬಂದಾಗ ಎಷ್ಟೆಲ್ಲ ಹಾನಿ ಆಗುತ್ತೆ ಎಷ್ಟೆಲ್ಲ ಒದ್ದಾಡಬೇಕಾಗತ್ತೆ ನೀವೆಲ್ಲ ನೋಡಿದಿರಿ ಬಹಳ ಡ್ಯಾಮೇಜಸ್ ನೋಡಬೇಕಾಗತ್ತೆ ಈ ಸೈಕ್ಲೋನ್ಗಳು ಬಂದಾಗ ಚಂಡಮಾರುತ ಬಂದಾಗ ಭೂಕಂಪನದ ಸಾಧ್ಯತೆಗಳಿದ್ದಾಗ ಅಥವಾ ಭಯೋತ್ಪಾದಕ ದಾಳಿಗಳಂತಹ ಸಂದರ್ಭದಲ್ಲಿ ಯುದ್ಧಗಳಂತಹ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾದ ಜನರಿಗೆ ನಿರ್ದಿಷ್ಟ ಅಲರ್ಟ್ ಜಾರಿ ಮಾಡಿ ಅವರು ಮುನ್ನೆಚ್ಚರಿಕೆ ಕೈಗೊಳ್ಳೋಕೆ ಅಥವಾ ಹಿಂಗೆ ಮಾಡಿ ಅಂತ ಅವರಿಗೆ ತಿಳಿಸೋಕೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಲಕ್ಷಾಂತರ ಜನರ ಪ್ರಾಣ ಉಳಿಸೋಕೆ ಆಸ್ತಿ ಪಾಸ್ತಿಯನ್ನು ರಕ್ಷಿಸೋಕು ಕೂಡ ಇದರಿಂದ ಸಾಧ್ಯ ಆಗ್ಬೋದು ನಗರಗಳಲ್ಲೂ ಕೂಡ ಏನಾಗುತ್ತೆ ಕೆಲವೊಂದು ಸಡನ್ ಆಗಿ ಮಳೆ ಜೋರಾಗಿ ಬಂದ್ರೆ ಫ್ಲಾಶ್ ಫ್ಲಡ್ ಕ್ರಿಯೇಟ್ ಆಗ್ಬೋದು ಬೆಂಗಳೂರಿನ ಕೆಲವೊಂದಷ್ಟು ತಗ್ಗು ಪ್ರದೇಶಗಳಲ್ಲಿ ಕಾಲು ಗಂಟೆ ಅರ್ಧ ಗಂಟೆ ಒಂದೇ ಸಮ ಸಮಕ್ ದಪ್ಪನೆಯ ಮಳೆ ಬಿತ್ತು ಅಂದ್ರೆ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಂತು ಅನಾಹುತ ಆಗೋದನ್ನು ನೀವೆಲ್ಲ ನೋಡಿದಿರಿ ಜನ ಕೂಡ ಆ ನೀರು ನಿಂತಿರೋ ನೀರಲ್ಲಿ ಪ್ರಾಣ ಕಳ್ಕೊಂಡಿರೋದನ್ನು ಕೂಡ ನೋಡಿದ್ದೀವಿ ಸಡನ್ ಆಗಿ ಆ ಭಾಗದ ಜನರಿಗೆ ಅಲರ್ಟ್ ಮೆಸೇಜ್ ಪಾಸ್ ಮಾಡೋಕೆ ಸಾಧ್ಯ ಆದರೆ ಬೆಂಗಳೂರಲ್ಲಿ ಇಂಥ ಏರಿಯಾದಲ್ಲಿ ಹೆವಿ ಮಳೆ ಇದೆ ಹಲವು ರೋಡ್ಗಳಲ್ಲಿ ನೀರು ನಿಂತಿದೆ ಹುಷಾರಾಗಿ ಹೋಗಿ ಅಥವಾ ಟ್ರಾವೆಲ್ ಒಂದೆರಡು ಗಂಟೆ ಡಿಲೇ ಮಾಡಿ ಅಂತ ಮೆಸೇಜ್ ಪಾಸ್ ಮಾಡೋಕೆ ಸಾಧ್ಯ ಆದರೆ ರೋಡ್ಗಳು ಬ್ಲಾಕ್ ಆಗೋದು ಅನಾಹುತಗಳಾಗೋದು ಅಲ್ಲಿ ರೋಡ್ ಇದೆ ಅಂತ ಹೇಳಿ ಮೋರಿ ಒಳಗೆ ಜನ ಇಳಿಯೋದು ಎಲ್ಲವೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಈ ಸರ್ವಿಸ್ ಇದೆಯಲ್ಲ ವೆರಿ 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 ಇಂಪಾರ್ಟೆಂಟ್ ಸರ್ವಿಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ